ರಸ್ಟ್ ಗೇಟ್ ಕಿತ್ತು ಹೋಗಿದ್ದ ಟಿಬಿ ಡ್ಯಾಂಗೆ ಇವತ್ತು ಸಿಎಂ ಸಿದ್ದರಾಮಯ್ಯ ತೆರಳುತ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆ ಸುಮಾರಿಗೆ ವಿಜಯನಗರದ ಟಿಬಿ ಡ್ಯಾಂಗೆ ತೆರಳಿ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ಇವತ್ತೇ ತುಂಗಭದ್ರಾ ಜಲಾಶಯಕ್ಕೆ ಸಿಎಂ ಬಾಗಿನವನ್ನ ಅರ್ಪಣೆ ಮಾಡಬೇಕಾಗಿತ್ತು, ಆದರೆ ಡ್ಯಾಂ ಗೇಟ್ ಕಿತ್ತು ಬಂದಿದ್ದರಿಂದ ಬಾಗಿನ ಅರ್ಪಿಸದೆ ಕೇವಲ ಪರಿಶೀಲನೆಯನ್ನ ನಡೆಸಲಿದ್ದಾರೆ. ನಿನ್ನೆಯೇ ತಜ್ಞರು ಪರಿಶೀಲನೆ ನಡೆಸಿದ್ದು ಕ್ರಸ್ಟ್ ಗೇಟ್ ಕಿತ್ತು ಬರುವುದಕ್ಕೆ ಕಾರಣ, ಮುಂದಿನ ಪರಿಹಾರದ ಬಗ್ಗೆ ಸಿಎಂ ಅಧಿಕಾರಿಗಳ ಜೊತೆ ಸಮಾಲೋಚನೆಯನ್ನ ನಡೆಸಲಿದ್ದಾರೆ. ತುಂಗಭದ್ರಾ ಡ್ಯಾಂಗೆ ಹೋಗ್ತಾ ಇದ್ದೀನಿ, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಹೋಗಿದ್ದು ಬಂದಿದ್ದಾರೆ, ನಾನು ಕೂಡ ಹೋಗ್ತಾ ಇದ್ದೀನಿ. ಸಂಬಂಧಪಟ್ಟಂತ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅದನ್ನ ಡ್ಯಾಂನಲ್ಲಿ ಏನು ತೊಂದರೆ ಆಗಿದೆ ಅದನ್ನೆಲ್ಲ ನೋಡ್ಕೊಂಡು ಬರ್ತೀನಿ. ಟಿಬಿ ಡ್ಯಾಂ ಕ್ರಸ್ಟ್ ಗೇಟ್ ಕಿತ್ತು ಹೋದ ಸಮಯದಲ್ಲಿನ ಆತಂಕವನ್ನ ಡಿಸಿಎಂ ಡಿಕೆಶಿ ಬಿಚ್ಚಿಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಡ್ಯಾಂ ಶೇಕ್ ಆಗ್ತಿತ್ತು, ಅದಕ್ಕೆ ಎಲ್ಲಾ ಗೇಟ್ಗಳಿಂದ ನೀರು ಬಿಡಲಾಗಿದೆ. ಹೈದರಾಬಾದ್ನಿಂದ ತಜ್ಞರ ತಂಡ ಬಂದಿದ್ದು ಕೆಲಸ ನಡೆಸಿದೆ. ಅಲ್ಲದೆ ರಾಜ್ಯದ ಎಲ್ಲಾ ಡ್ಯಾಂಗಳ ಪರಿಶೀಲನೆಗೆ ಸಮಿತಿ ಮಾಡಿದ್ದೀವಿ ಅಂತ ಹೇಳಿದ್ರು. ವಿಚಾರದಲ್ಲಿ 10:50ಕ್ಕೆ ಡ್ಯಾಮೇಜ್ ಆಯ್ತು ರಾತ್ರಿ, ನನಗೆ 11:30ಗೆ ವಿಚಾರ ತಿಳಿತು. ತಿಳಿದ ತಕ್ಷಣನೇ ನಾನು ಎಲ್ಲರಿಗೂ ಕೂಡ ಮಾತಾಡಕ್ ಶುರು ಮಾಡಿದೆ. ತಕ್ಷಣ ನಮ್ಮ ಮಿನಿಸ್ಟರ್ ಕೂಡ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಕೂಡ, ಅವರು ಶಿವರಾಜ್ ಚಂದಿ ಅವರು ಸ್ಪಾಟ್ ಹೋದ್ರು, ನಮ್ಮ ಆಫೀಸರ್ಸ್ ಎಲ್ಲ ಸ್ಪಾಟ್ ಹೋದ್ರು. ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಬಹಳ ಆತಂಕ ಇದ್ರು, ಅಲ್ಲಿ ಹೋದಾಗ ಡ್ಯಾಮ್ ಶೇಕ್ ಆಗುವಂತ ಒಂದು ಪರಿಸ್ಥಿತಿ ಶೇಕ್ ಆಗ್ತಾ ಇತ್ತು ಅಂತ ಹೇಳಿ ಅವ್ರು ತಿಳಿಸಿದ್ರು. ಆ ಬೋರ್ಡ್ ಆಫೀಸರ್ಸ್ ಹತ್ರ ಎಲ್ಲ ಮಾತಾಡಿದ್ರು. ಅವ್ರ ಅಡ್ವೈಸ್ ಏನಿತ್ತು ಅಂದ್ರೆ, ನಾವು ನೀರನ್ನ ರಿಲೀಸ್ ಮಾಡಲೇಬೇಕು, ನೀರು ರಿಲೀಸ್ ಮಾಡಲಿಲ್ಲ ಅಂತಂದ್ರೆ ಕಂಟ್ರೋಲ್ ಸಿಗುದಿಲ್ಲ ಅಂತೇಳಿ. ಸೊ ನೀರನ್ನ ರಿಲೀಸ್ ಮಾಡಕ್ಕೆ ಹೊರಟಿದ್ದೇವೆ. ಸೊ ಎಲ್ಲ ಗೇಟ್ಗಳು ಓಪನ್ ಮಾಡಿದ್ದೇವೆ. ಸೊ ತಕ್ಷಣ ಕೂಡಲೇ ನಾವು ನಮ್ಮ ಬೋರ್ಡ್ ಅವ್ರ ಹತ್ರ ಮಾತಾಡಿ ಬೆಳಗಿನ ಜಾವದ ಅಷ್ಟೊತ್ತಿಗೆ ಕಂಪ್ಲೀಟ್ ಅವ್ರ ಟೀಮೇ ಬಂದ್ಬಿಡ್ತು, ಬಂದು ಈಗಾಗಲೇ ಕೆಲಸನ ಪ್ರಾರಂಭ ಮಾಡಿದ್ದಾರೆ. ಸೊ ಇದರ ಜೊತೆಗೆ ಇಡೀ ರಾಜ್ಯದಲ್ಲಿ ಎಲ್ಲ ಡ್ಯಾಮ್ಗಳಿಗೂ ಕೂಡ ಒಂದು ಕಮಿಟಿ ರಚನೆ ಮಾಡ್ತಾ ಇದ್ದೀನಿ. ಹೋಗಿ ಎಲ್ಲ ವಿಸಿಟ್ ಮಾಡಿಬಿಟ್ಟು ಒಂದು 15 ದಿನ ತಿಂಗಳಲ್ಲೇ ಒಂದು ರಿಪೋರ್ಟ್ ಕೊಡಿ ಅಂತ. ತುಂಗಭದ್ರಾ ಜಲಾಶಯದ 19ನೇ ಗೇಟ್ ಮುರಿದು ಅಪಾರ ಪ್ರಮಾಣದ ನೀರು ಪೋಲಾಗ್ತಾ ಇದೆ. ಇನ್ನು ಜಲಾಶಯದಿಂದ ನೀರು ಪೋಲಾದಷ್ಟು ಆಂಧ್ರಪ್ರದೇಶಕ್ಕೆ ಹೆಚ್ಚು ಲಾಭ ಅನ್ನುವಂತಹ ಪರಿಸ್ಥಿತಿ. ತುಂಗಭದ್ರಾ ಜಲಾಶಯದಲ್ಲಿ ಈಗಾಗಲೇ 28 TMC ಹೂಳು ತುಂಬಿಕೊಂಡಿದೆ. ದಿನ ಕಳೆದಂತೆ ನೀರು ಸಂಗ್ರಹಣಾ ಸಾಮರ್ಥ್ಯ ಕಡಿಮೆಯಾಗ್ತಾ ಇದೆ. ಟಿಬಿ ಡ್ಯಾಂನಿಂದ ಅಧಿಕ ಪ್ರಮಾಣದ ನೀರು ಹರಿದು ಹೋಗಿ ಆಂಧ್ರಕ್ಕೆ ಸೇರುತ್ತೆ. ಈ ನೀರನ್ನು ಬಳಕೆ ಮಾಡೋದಕ್ಕೆ ಆಂಧ್ರಪ್ರದೇಶ ಸರ್ವಸನ್ನದ್ಧವಾಗಿದೆ. 17 ಸಮಾನಾಂತರ ಜಲಾಶಯವನ್ನ ಆಂಧ್ರಪ್ರದೇಶ ಈಗಾಗಲೇ ನಿರ್ಮಾಣ ಮಾಡಿಕೊಂಡಿದೆ. ತುಂಗಭದ್ರಾ ಜಲಾಶಯದ ಹೂಳು ತೆಗೆದು ಸಮಾನಾಂತರ ಜಲಾಶಯ ನಿರ್ಮಾಣಕ್ಕೆ ಕರ್ನಾಟಕ ಸರ್ಕಾರ ಕೈ ಹಾಕಿತ್ತಾದರೂ ಯೋಜನೆ ಅರ್ಧಕ್ಕೆ ನಿಂತಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇಂದು ಎಲ್ಲಾ ರಾಜ್ಯಗಳ ಪಿಸಿಸಿ ಅಧ್ಯಕ್ಷರ ಸಭೆ ಕರೆದಿದ್ದಾರೆ. ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಎಲ್ಲಾ ರಾಜ್ಯಗಳ ಕಾಂಗ್ರೆಸ್ ಅಧ್ಯಕ್ಷರ ಸಭೆ ಕರೆಯಲಾಗಿದೆ. ಸಭೆಯಲ್ಲಿ ಭಾಗಿಯಾಗಲು ನಿನ್ನೆ ಡಿಕೆ ಶಿವಕುಮಾರ್ ದೆಹಲಿಗೆ ಹೋಗಿದ್ದಾರೆ. ರಾಜ್ಯದಲ್ಲಿನ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಖರ್ಗೆ ಅವರಿಗೆ ಡಿಕೆಶಿ ರಿಪೋರ್ಟ್ ಕೊಡಲಿದ್ದಾರೆ. ಮುಡಹಗರಣ, ವಾಲ್ಮೀಕಿ ಕೇಸ್, ದೋಸ್ತಿಗಳ ಪಾದಯಾತ್ರೆ ಎಲ್ಲದರ ಮಾಹಿತಿಯನ್ನು ಕೊಡಲಿದ್ದಾರೆ. ಅಲ್ಲದೆ ರಾಜ್ಯದಲ್ಲಿ ಪಕ್ಷ ಸಂಘಟನೆ, ಸಂಪುಟ ಪುನರ್ರಚನೆ ಬಗ್ಗೆಯೂ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಚಾಮುಂಡಿ ಬೆಟ್ಟ ಸರ್ಕಾರಕ್ಕೆ ಸೇರಿದ್ದು ಮೈಸೂರು ರಾಜಮನೆತನದವರ ಸ್ವತ್ತ ಅನ್ನೋ ಜಟಾಪಟಿ ಜೋರಾಗಿ ನಡೀತಾ ಇದೆ. ಹೈಕೋರ್ಟ್ ಅಂಗಳ ತಲುಪಿರುವಂತಹ ಬೆಟ್ಟದ ವಿವಾದಕ್ಕೆ ಕಾನೂನಿನ ಮುದ್ರೆ ಬೀಳುವಂತಹ ಕಾಲ ಸನಿಹವಾದಂತೆ ಕಾಣ್ತಾ ಇದೆ. ಈ ಬಗ್ಗೆ ಪ್ರಮೋದಾದೇವಿ ಕೋರ್ಟ್ ಮೊರೆ ಹೋಗಿದ್ರು. ವಿಚಾರಣೆ ನಡೆಸಿದಂತಹ ನ್ಯಾಯಾಲಯ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ತಾತ್ಕಾಲಿಕ ತಡೆ ನೀಡಿದೆ. ಈ ಬಗ್ಗೆ ಮಾತನಾಡಿದ ಪ್ರಮೋದಾದೇವಿ, ಚಾಮುಂಡಿ ಬೆಟ್ಟ ನಮ್ಮ ಖಾಸಾ ಆಸ್ತಿ ಅಂತ ಹೇಳಿದ್ದಾರೆ. ಇಡೀ ದೇಶದಲ್ಲಿರೋ, ಇಡೀ ಭಾರತದಲ್ಲಿರೋ ರೂಲ್ ಯಾವ್ಯಾವುದು 50ನೇ ಇಸ್ವಿನಲ್ಲಿ ಇಂಡಿಪೆಂಡೆನ್ಸ್ ಆದಾಗ ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ ವಿಲೀನ ಆಯಿತೋ ಎಲ್ಲರಿಗೂ ಅಪ್ಲಿಕಬಲ್ ಅದ, ನಮಗೆ ಮಾತ್ರ ಅಂತಲ್ಲ. ಅದು ಚೀಫ್ ಸೆಕ್ರೆಟರಿ ಟು ಯಾರ್ಯಾರು ಇದ್ದಾರೆ ಎಲ್ರಿಗೂ. ಮತ್ತು ಆ ಪ್ರಿವಿಲೇಜಸ್ ಅಬಾಲಿಷ್ ಆಯ್ತಲ್ಲ, ಅದು ಅಬಾಲಿಷ್ ಆದದ್ದು ಎಲ್ರಿಗೂ, ಮೈಸೂರಿಗೆ ಮಾತ್ರ ಅಲ್ಲ, ಬೇರೆ ದೇಶಗಳಿಗೆ, ಬೇರೆ ರಾಜ್ಯಗಳಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಯೂನಿಫಾರ್ಮ್ ಆಗಿ ಆಯ್ತದೆ. ಆದರೆ ಆ ಗೌರವಧನ ಬೇರೆ ಬೇರೆ ಅಮೌಂಟ್ ಬೇರೆ ಬೇರೆ ಇತ್ತು, ಆದರೆ ಲಾ ಒಂದೇ ಆಯಿತು ಎಲ್ರಿಗೂ. ಇನ್ನು ಈ ಬಗ್ಗೆ ಮಾತಾಡಿದ ಸಿಎಂ ಸಿದ್ದರಾಮಯ್ಯ, ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ಮಾಡ್ತೀವಿ, ಆದರೆ ಪ್ರಮೋದಾದೇವಿ ಅವರು ಸ್ಟೇ ತಂದಿದ್ದಾರೆ, ನಾವು ಕಾನೂನನ್ನು ನೋಡಿದ್ದೀವಿ, ನಮಗೂ ಕಾನೂನು ಗೊತ್ತಿದೆ ಅಂತ ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾನೂನು ಮಾಡಿದ್ದೀವಿ, ಪ್ರಮೋದಾದೇವಿ ಅವರು ಕೋರ್ಟ್ಗೆ ಹೋಗಿ ಅದು ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ಸ್ಟೇ ತಗೊಂಡಿದ್ದಾರೆ. ಅದು ಕಾನೂನು ತಜ್ಞರ ಜೊತೆ ಮಾತಾಡಿ ಏನು ಮಾಡಬೇಕು ಅಂತ ಕ್ರಮ ತಗೊಂಡು.
ಮುಡಾ ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಿವೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ದಾಖಲಿಸಿದ ಖಾಸಗಿ ದೂರು ದಾಖಲಿಸಿದ್ರು. ಈ ಬಗ್ಗೆ ವಾದ ಪ್ರತಿವಾದ ಆಲಿಸಿದ ಜನಪ್ರತಿನಿಧಿಗಳ ಕೋರ್ಟ್ ಇಂದು ಆದೇಶ ಪ್ರಕಟಿಸಲಿದೆ. ಈ ಬೆನ್ನಲ್ಲೇ ಸಾಮಾಜಿಕ ಹೋರಾಟಗಾರ ಟಿಜೆ ಅಬ್ರಹಾಂ ಕೂಡ ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಹೀಗಾಗಿ ಇಂದು ಜನಪ್ರತಿನಿಧಿಗಳ ನ್ಯಾಯಾಲಯದ ನ್ಯಾಯಾಧೀಶ ಸಂತೋಷ್ ಗಜಾನನ ಭಟ್ ಅರ್ಜಿಯ ಪರಿಶೀಲನೆ ನಡೆಸುವ ಸಾಧ್ಯತೆ ಇದೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.